ಇಲ್ಲಿ ನೀವೇನೇನು ನೋಡ್ತಾ ಇದ್ದೀರೋ ಇದೆಲ್ಲವೂ ಕೂಡ ನಂದಿನಿ ಪ್ರಾಡಕ್ಟು. ಏನು ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಬೆಳಬೆಳಗ್ಗೆ ನಂದಿನಿ ಹಾಲಿನ ಪ್ಯಾಕೆಟ್ಗಳ ಜೊತೆ ಕೂತಿದ್ದೀನಿ ಅಂತ ಅನ್ಕೋತಾ ಇರ್ಬೋದು. ಹೌದು, ನಂದಿನಿ ಇತ್ತೀಚೆಗೆ ಸಾಕಷ್ಟು ಸುದ್ದಿ ಆಗ್ತಿದೆ. ಕಾರಣ ಬಂದು ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಅಸಮಾಧಾನ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಹಾಗೇ ಆದರೆ ಸರ್ಕಾರದ ವಾದ ಬಂದು ಎಕ್ಸ್ಟ್ರಾ ಮಿಲ್ಕ್ ಇದೆ ಅಂದರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ, ಆ ಕಾರಣಕ್ಕೋಸ್ಕರ ನಾವು ಸುರಿಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೇರಿಸಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಅಂತಂದರೆ ಸಾರ್ವಜನಿಕರ ಮೇಲೆ ಹಾಕಬೇಕಾಗುತ್ತೆ. ಆದರೆ ನಿನ್ನೆಯ ಸುದ್ದಿ ಪ್ರಕಾರ ರೈತರಿಗೆ ಕೂಡ ದರ ಏನೋ ಕಡಿಮೆ ಮಾಡಿದಾರಂತೆ, ಉತ್ಪಾದನೆ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಇದು ಸೇರಿಸಿ ರೇಟ್ ಜಾಸ್ತಿ ಮಾಡೋದು ಒಂದು ರೀತಿಯಾಗಿ ಸರಿ ಅಂತಂದರೆ, ರೈತರಿಗೆ ಕಡಿಮೆ ಮಾಡೋದು ಯಾವ ರೀತಿಯಾಗಿ ಸರಿ ಅನ್ನೋವಂಥದ್ದು ವಾದಗಳು ಸಹ ಕೇಳಿ ಬರ್ತಾ ಇದೆ. ಅದಿರಲಿ, ಇವಾಗ ಇನ್ನು ಒಂದು ವಿಚಾರ ಅಂತಂದರೆ, ಏನು ಎಕ್ಸ್ಟ್ರಾ ಬರ್ತಾ ಇಲ್ಲ ಆದರೂ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಕೆಲವರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅದೆಷ್ಟು ನಿಜ ಅದೆಷ್ಟು ಸುಳ್ಳು ಅಂತ ಈಗ ಡೈರೆಕ್ಟಾಗಿ ಚೆಕ್ ಮಾಡೋಣ. ಒಂದು ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ, ಅರ್ಧ ಲೀಟ್ರಿಗೆ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಅಂತಂದ್ಬಿಟ್ಟು ಈಗ ಮೆಷರ್ಮೆಂಟ್ ಜಾರಿದೆ, ಚೆಕ್ ಮಾಡೋಣ. ಇದ್ರ ಜೊತೆಗೆ ನಂದಿನಿಯಲ್ಲಿ ಬರೀ ಹಾಲು ಮಾತ್ರ ಅಲ್ಲ, ಎಷ್ಟು ಜನರಿಗೆ ನಂದಿನಿಯಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಗೊತ್ತು. ನಂದಿನಿಯಲ್ಲಿ ಸಾಮಾನ್ಯವಾಗಿ ಹಾಲು ಯೂಸ್ ಮಾಡ್ತೀವಿ, ಮೊಸರು ಯೂಸ್ ಮಾಡ್ತೀವಿ, ನಂದಿನಿ ಪೇಡ ಯೂಸ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅದಕ್ಕೂ ಮೀರಿ ನಂದಿನಿ ತುಪ್ಪ, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಂದಿನಿ ಐಸ್ ಕ್ರೀಮ್ ಕೂಡ ಫೇಮಸ್ ಆಗಿದೆ. ಸೊ ಇಷ್ಟು ಪ್ರಾಡಕ್ಟ್ಗಳು ಗೊತ್ತು. ಇದನ್ನು ಬಿಟ್ಟು ಎಷ್ಟು ಪ್ರಾಡಕ್ಟ್ಗಳಿದೆ ಅಂದರೆ, ಈ ಚೀಲ ನೋಡಿ, ಈ ಚೀಲದ ತುಂಬೆಲ್ಲ ಇರುವಂಥದ್ದು ಕೂಡ ನಂದಿನಿ ಪ್ರಾಡಕ್ಟು. ಜೊತೆಗೆ ಈ ಮಿಲ್ಕ್ ಹಾಲಲ್ಲಿ ಕಲರ್ ಪ್ಯಾಕೆಟ್ಗಳ ಕಲರ್ ಬೇರೆ ಬೇರೆ ಇದೆಯಲ್ಲ, ಬಟ್ ಇದು ಏನಕ್ಕೆ ವ್ಯತ್ಯಾಸ ಇದೆ, ಇದನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿದೆ. ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಕಾಫಿ ಟೀ ಮಾಡೋಕ್ಕೆ ಯಾವ ಕಲರ್ ಒಳ್ಳೆಯದು, ಮಕ್ಕಳಿಗೆ ಯಾವ ಕಲರ್ ಒಳ್ಳೆಯದು, ದೊಡ್ಡವರಿಗೆ ಯಾವ ಕಲರ್ ಒಳ್ಳೆಯದು, ಈ ರೀತಿಯಾಗಿ ನನ್ನ ಇದ್ದಷ್ಟು ನಂದಿನಿ ಬೂತಲ್ಲಿ ಬೆಳಬೆಳಗ್ಗೆನೇ ಹೋಗಿ ತಂದಿದ್ದೀನಿ, ಅಲ್ಲಿ ಇದ್ದಷ್ಟು ಕೂಡ ಪ್ರಾಡಕ್ಟ್ಗಳನ್ನೆಲ್ಲ ತಂದಿದ್ದೀನಿ. ಇನ್ನೂ ಒಂದು 10% ಪ್ರಾಡಕ್ಟ್ ಮಿಸ್ ಆಗಿದೆ. ಕಾರಣ ಬಂದು ಐಸ್ ಕ್ರೀಮ್ಗಳು ಯಾರು ಯೂಸ್ ಮಾಡೋಲ್ಲ ಮಳೆಗಾಲ, ಮತ್ತು ನಾನು ಬೇರೆ ವಿಡಿಯೋ ಮಾಡಿದ್ಮೇಲೆ ಯಾರಿಗಾರು ಕೊಡೋಣ ಅಂತಂತಂದರೆ ಮಳೆಗಾಲದಲ್ಲಿ ಐಸ್ ಕ್ರೀಮ್ ಕೊಡೋದು ಬೇಡ ಅಂದ್ಬಿಟ್ಟು ಐಸ್ ಕ್ರೀಮ್ಗಳು ತಂದಿಲ್ಲ, ಬಟ್ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಅಲ್ಲೇ ಬೂತಲ್ಲಿ, ಅದನ್ನು ಹಾಕ್ತೀನಿ. ಇನ್ನೂ ಸ್ವಲ್ಪ ಪ್ರಾಡಕ್ಟ್ ಏನಕ್ಕೆ ತಂದಿಲ್ಲ ಅಂತಂದರೆ, ಇದೇ ಆಲ್ಮೋಸ್ಟ್ ಜಾಸ್ತಿ ದುಡ್ಡಾಗೋಯ್ತು ನನಗೆ, ಅದನ್ನು ಕೂಡ ದುಡ್ಡು ಕೊಡ್ತಂದರೆ ಸುಮ್ಮನೆ ಮನೇಲಿ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇದಾದರೆ ಬೇರೆ ಯಾರಿಗಾದ್ರೂ ರೋಡ್ ಸೈಡ್ ಅವ್ರು ಯಾರಿಗಾದ್ರೂ ಕೊಟ್ಟರು ಕೂಡ ಯೂಸ್ ಆಗುತ್ತೆ. ಬಟ್ ಬೇರೆ ಪ್ರಾಡಕ್ಟ್ನ ಒಂದು ಕೆಲವೊಂದೆಲ್ಲ ಇತ್ತು, ಅದೆಲ್ಲ ಯೂಸ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ತಂದಿಲ್ಲ. ಬಟ್ ವಿಡಿಯೋದಲ್ಲಂತೂ ತೋರಿಸ್ತೀನಿ. ಬನ್ನಿ, ಇವಾಗ ನಂದಿನಿಯಲ್ಲಿ ಯಾವ್ಯಾವ ಪ್ರಾಡಕ್ಟ್ ಇದೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಂದಿನಿ ಅರ್ಧ ಲೀಟ್ರಿಗೆ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಇದು ಬಂದು ನಾರ್ಮಲ್ ಬ್ಲೂ ಪ್ಯಾಕೆಟ್ ಏನು ಬರುತ್ತೆ, ಟೋಂಡ್ ಮಿಲ್ಕು, ಇದನ್ನು ಚೆಕ್ ಮಾಡೋಣ ಇವಾಗ. ಮತ್ತು ಇನ್ನೊಂದು ವಿಚಾರ, ನಂದಿನಿ ಹಾಲಿನ ಪ್ಯಾಕೆಟನ್ನು ಓಪನ್ ಮಾಡಬೇಕಾದ್ರೆ ದಯವಿಟ್ಟು ಈ ತುದಿಯನ್ನು ಕಟ್ ಮಾಡಬೇಡಿ. ಈ ತುದಿಯನ್ನು ಕಟ್ ಮಾಡಿದ್ರೆ ಈ ಒಂದು ಪ್ಲಾಸ್ಟಿಕ್ಕು ಮಣ್ಣಿಗೆ ಸೇರುತ್ತೆ. ಅದಕ್ಕೆ KMF-ಇಂದನೋ ಯಾರೋ ಅಡ್ವರ್ಟೈಸ್ ಕೂಡ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಅನ್ಕೋತೀನಿ, ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಇದನ್ನು ಹೇಗೆ ಕಟ್ ಮಾಡಬೇಕು ಅಂತಂದರೆ ಈ ರೀತಿ ಉದ್ದವಾಗಿ ಕಟ್ ಮಾಡಬೇಕು. ಚೆಲ್ಲೋಗ್ಬಿಡುತ್ತೆ. ಈ ರೀತಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಈ ಕವರ್ನ ಇಲ್ಲೇ ಇರಬೇಕು, ಫುಲ್ ಕಟ್ ಮಾಡಬಾರ್ದು. ಇದು ಇಲ್ಲೇ ಇದ್ದು ಯೂಸ್ ಮಾಡಿ. ಇದು ಬಂದು ಅರ್ಧ ಲೀಟ್ರ್ ಜಾರ್ ನಾನು ತಂದಿರೋವಂಥದ್ದು, ಮೆಷರ್ಮೆಂಟ್ ಕಪ್ಪು. ಕರೆಕ್ಟಾಗಿ ಅರ್ಧ ಲೀಟ್ರ್ ಆಗಿದೆ ಇದು, ಕರೆಕ್ಟಾಗಿ ಅರ್ಧ ಲೀಟ್ರ್ ಆಗಿದೆ ಇದು. ನೀವು ಇಲ್ಲಿ ನೋಡ್ಬೋದು, ಈ 500 ಅಂತ ಇದೆಯಲ್ಲ, 500 ML ಮಾರ್ಕ್ ಇದು. ಈ ಮಾರ್ಕ್ಗೆ ಕರೆಕ್ಟಾಗಿ ಅರ್ಧ ಲೀಟ್ರ್ ಆಗಿದೆ. ಅರ್ಧ ಲೀಟ್ರನ್ನ ಹಾಕೋಣ. ಇನ್ನೂ ಕೂಡ ಇಷ್ಟು ಹಾಲು ಉಳ್ಕೊಂಡಿದೆ, ಇದನ್ನು ಚೆಕ್ ಮಾಡ್ಕೊಂಬಿಡೋಣ. ಇನ್ನು ಈ ಪ್ಯಾಕೆಟ್ನಲ್ಲಿ ಇರುವಂಥದ್ದು ಟೋಟಲ್ಲು 550 ML ಅಂತ, 550 ML ಅಂತ ಕೊಟ್ಟಿದ್ದಾರೆ. ಅಂದರೆ 50 ML ಜಾಸ್ತಿ ಕೊಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಬಂದು ನನಗೆ ಎಕ್ಸ್ಟ್ರಾ 50 ML ನನಗೆ ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ನೋಡ್ತಾ ಇದ್ದೀರಲ್ಲ, 50 ML ಬಂದಿದೆ. ಸ್ವಲ್ಪ ಹಾಲು ಕೂಡ ಇಲ್ಲಿ ಚೆಲ್ಲೋಗಿದೆ ಆ ಕಾರಣಕ್ಕೋಸ್ಕರ. ಸೊ ಹಾಲಿನ ಮೆಷರ್ಮೆಂಟಲ್ಲಂತೂ ಏನು ಯಾವುದೇ ರೀತಿಯಾದಂತಹ ಮೋಸ ಇಲ್ಲ, ಎಕ್ಸ್ಟ್ರಾ ಹಾಲು ಬರ್ತಾ ಇದೆ. ಸೊ ನಾವೇನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಒಬ್ರಿಗೊಬ್ರು ನೆರವಾಗಲೇಬೇಕಾಗತ್ತೆ. ಈ ನಾವೊಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ರೈತರಿಗೆ ಅವ್ರು ಬೆಳೆದಿದ್ದ ಬೆಳೆನೆ ನಾವು ತಿನ್ನಬೇಕಾಗಿರುತ್ತೆ, ನಾವು ಕೊಂಡ್ಕೊಂಡ್ರೇ ಅವ್ರು ಬೆಳೆಯೋಕ್ಕೆ ಸಾಧ್ಯ. ಈ ರೀತಿಯಾಗಿ ಒಬ್ರಿಗೊಬ್ರು ಒಂದಲ್ಲ ಒಂದು ರೀತಿಯಲ್ಲಿ ಅವಲಂಬಿತರಾಗಿಯೇ ಆಗಿರ್ತೀವಿ. ಸೊ
ಎಕ್ಸ್ಟ್ರಾ ರೇಟ್ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಎಕ್ಸ್ಟ್ರಾ ಹಾಲು ಬರ್ತಾ ಇದೆ, ಸೊ ಅದನ್ನು ತೊಗೊಂಡು ಕುಡಿಲೇಬೇಕು, ಹಾಲು ಕುಡಿದೆ ಇರಲಿಕ್ಕೆ ಆಗಲ್ಲ. ಇನ್ನು ಬೇರೆ ವಿಚಾರಕ್ಕೆ ಬಂದರೆ ಒಂದು ನಿಮಿಷ ಇದು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ನಂದಿನಿಯ ಪ್ರಾಡಕ್ಟ್ಗಳ ವಿಚಾರಕ್ಕೆ ಬರೋದಾದರೆ ಹೇಳಿದ್ನಲ್ಲ, ಈ ಚೀಲದ ತುಂಬ ಇರುವಂಥದ್ದೆಲ್ಲ ನಂದಿನಿ ಪ್ರಾಡಕ್ಟ್ಗಳೇ. ಎಲ್ಲ ಹಾಕ್ತೀನಿ ನಾನು. ಇಲ್ಲಿ ನೀವು ಏನೇನು ನೋಡ್ತಾ ಇದ್ದೀರೋ ಇದೆಲ್ಲವೂ ಕೂಡ ನಂದಿನಿ ಪ್ರಾಡಕ್ಟು. ಏನೇನು ಸಿಗುತ್ತೆ ಅಂತ ಕೂಡ ಹೇಳ್ತೀನಿ. ಆಗಲೇ ಹೇಳ್ದಂಗೆ ಒಂದು 90% ಪ್ರಾಡಕ್ಟ್ಗಳನ್ನ ನಾನು ತೊಗೊಂಡು ಬಂದಿದ್ದೀನಿ, ಇನ್ನೊಂದು 10% ಪ್ರಾಡಕ್ಟ್ ತಂದಿಲ್ಲ. ಅದಕ್ಕಿಂತ ಮುಂಚೆ ಹಾಲು, ಹಾಲಿನ ಕಲರ್ ಬಗ್ಗೆ ತಿಳಿಸ್ಬಿಡ್ತೀನಿ. ಇದು ಬಂದು ಬ್ಲೂ ಕಲರ್ ಪ್ಯಾಕೆಟು. ಸಾಮಾನ್ಯವಾಗಿ ಎಲ್ಲ ಕಡೆ ನಂದಿನಿ ಅಂದ ತಕ್ಷಣ ತಗೊಳ್ಳೋವಂಥದ್ದೇ ಇದನ್ನು, ಬಟ್ ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಪ್ಯಾಕೆಟ್ ಇದೆ, ಅದನ್ನು ಹೇಳ್ತೀನಿ. ಇದು ಬಂದು ಪಾಶ್ಚೀಕರಿಸಿದ ಹಾಲು. ಇದು ಬಂದು ಫ್ಯಾಟ್ ಬಂದು ಕೊಬ್ಬು, ಅಂದರೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಬಂದು 3% ಇರುತ್ತೆ. SNF ಬಂದು 8.5% ಇರುತ್ತೆ. ಇನ್ನು ಇನ್ನೊಂದು ಬ್ಲೂ ಕಲರ್ ಮಿಲ್ಕ್ ಇದೆ, ಇದು ಅಷ್ಟೇ ಸೇಮು, ಹಾಲಿನ ಕೊಬ್ಬು ಬಂದು 3% ಇರುತ್ತೆ, SNF ಬಂದು 8.5% ಇರುತ್ತೆ. ಇನ್ನು ಈ ಒಂದು ನೇರಳೆ ಬಣ್ಣ ಏನಿರುತ್ತೆ, ಈ ನೇರಳೆ ಬಣ್ಣದಲ್ಲಿ ಹಾಲಿನ ಒಂದು ಫ್ಯಾಟ್ ಬಂದು 6% ಇರುತ್ತೆ. ಇದೇನಕ್ಕೆ ಅಂತಂದರೆ ಈ ಸ್ವೀಟ್ಸ್ ಮಾಡಲಿಕ್ಕೆ ಎಲ್ಲವೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಗಟ್ಟಿ ಇರುತ್ತೆ ಹಾಲು, ಬಹಳ ಗಟ್ಟಿ ಇರುತ್ತೆ. ಈ ಕೆನೆ ಭರಿತವಾಗಿ ಕಾಫಿ ಟೀ ಮಾಡ್ಕೊಂಡು ಕುಡಿಬೇಕು ಅಂತಂದರೆ ನೀವು ಈ ಕಲರ್ ಹಾಲನ್ನು ಬಳಸಬೇಕಾಗುತ್ತೆ. ಇದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇದೆ, ಬಟ್ ಕೆನೆ ಕಟ್ಕೊಳ್ಳೋ ಥರ ಅಲ್ಲ, ಗಟ್ಟಿಯಾಗುತ್ತೆ. ಕಾಫಿ ಟೀ ಆಗಿರ್ಬೋದು ಗಟ್ಟಿಯಾಗುತ್ತೆ, ಜೊತೆಗೆ ಸ್ವೀಟ್ಸ್ ಮಾಡುವಾಗಲೂ ಕೂಡ ಈ ಕಲರ್, ನೇರಳೆ ಕಲರ್ ಬಳಸಿದ್ರೆ ಒಳ್ಳೆಯದು. ಫ್ಯಾಟ್ ಅಂಶ ಬಂದು 6% ಇದೆ. ಇನ್ನು ಇದು ಬಂದು ಮೊಸರು, ನಾರ್ಮಲ್ ಎಲ್ರಿಗೂ ಗೊತ್ತೇ ಇರುತ್ತೆ. ಇನ್ನು ಮಕ್ಕಳಿಗೆ ನೀವೇನಾದರೂ ಹಸುವಿನ ಹಾಲು ಕೊಡಬೇಕು ಅಂತಂದರೆ ಈ ಗ್ರೀನ್ ಕಲರು, ಪ್ಯಾರೆಟ್ ಗ್ರೀನ್ ಕಲರ್ ಏನಿದೆ ಇದನ್ನು ಕೊಡಿ. ಯಾಕಂದರೆ ಇದು ಬಂದು ಕಂಪ್ಲೀಟಾಗಿ ಹಸುವಿನ ಹಾಲು, ಬೇರೆ ಹಾಲಿಗೆಲ್ಲ ಎಮ್ಮೆ ಹಾಲು ಕೂಡ ಮಿಕ್ಸ್ ಆಗಿರುತ್ತೆ, ಬಟ್ ಈ ಒಂದು ಹಾಲಿಗೆ ಮಾತ್ರ ಕಂಪ್ಲೀಟಾಗಿ ಹಸುವಿನ ಹಾಲೇ ಕೊಡ್ತಾರೆ. ಇದು ಮಕ್ಕಳಿಗೆ ಬಹಳ ಒಳ್ಳೆಯದು. ಇದು ಫ್ಯಾಟ್ ಬಂದು 3.5%, 3.5% ಕೊಬ್ಬಿನ ಅಂಶ ಈ ಒಂದು ಹಾಲಿನಲ್ಲಿ ಇರುತ್ತೆ. ಮಕ್ಕಳಿಗೆ ಬಹಳ ಒಳ್ಳೆಯದು. ಕಂಪ್ಲೀಟ್ ಹಸುವಿನ ಹಾಲು ಮಾತ್ರ ಬೇಕು ಅಂತಂದರೆ ನೀವು ಈ ಕಲರ್ದು, ಗ್ರೀನ್ ಕಲರ್ದನ್ನೇ ತೊಗೋಬೇಕಾಗುತ್ತೆ. ಇನ್ನು ಅದನ್ನು ಬಿಟ್ಟರೆ ಇದು ಕೂಡ ಗ್ರೀನ್ ಕಲರ್, ಇದು ಬಂದು ಸ್ಪೆಷಲ್ ಹಾಲು, ಸ್ಪೆಷಲ್ ಟೋನ್ಡ್ ಮಿಲ್ಕ್ ಅಂತ. ಇದರಲ್ಲಿ ಕೂಡ ಫ್ಯಾಟ್ ಪರ್ಸೆಂಟ್ ಬಂದು 4% ಫ್ಯಾಟ್ ಇರುತ್ತೆ. ಇದು ಕೂಡ ಸ್ಪೆಷಲ್ ಟೋನ್ಡ್ ಮಿಲ್ಕ್, ಸ್ಪೆಷಲ್ ಹಾಲು ಅಂತ ಏನು ಹೇಳ್ತೀವಿ ನಂದಿನಿ ಸ್ಪೆಷಲ್ ಮಿಲ್ಕು ಇದು. ಇನ್ನು ಇದನ್ನು ಬಿಟ್ಟರೆ ನೀವು ಕಿತ್ತಲೆ ಬಣ್ಣದ ಒಂದು ನಂದಿನಿ ಮಿಲ್ಕನ್ನು ನೋಡ್ತೀರಾ, ಇದು ಬಂದು ಹಾಲಿನ ಕೊಬ್ಬು 4.5% ಇರುತ್ತೆ. ಇದು ನಾರ್ಮಲಾಗಿ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಜಾಸ್ತಿ ಹೆಚ್ಚಿಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಹಾಲಲ್ಲಿ ಟೀ ಕಾಫಿಯನ್ನು ಜಾಸ್ತಿ ಮಾಡ್ಕೋತಾರೆ. ಇದು 4.5% ಹಾಲಿನ ಕೊಬ್ಬು ಇರುತ್ತೆ. ಇನ್ನು ದೊಡ್ಡವ್ರಿಗೆ ಯೂಸ್ ಮಾಡಬೇಕು ಅಂತಂದರೆ ಸ್ಲಿಮ್ ಮಿಲ್ಕ್ ಅಂತ ಕೂಡ ಬರುತ್ತೆ, ಅದರಲ್ಲಿ ಇರಲಿಲ್ಲ ಅಂತ ಅನ್ಕೋತೀನಿ, ಇಲ್ಲ ಅವ್ರು ಕೊಡೋದು ಮರ್ತರು ಅಂತ ಅನ್ಕೋತೀನಿ. ಸೊ ಸ್ಲಿಮ್ ಮಿಲ್ಕನ್ನು ಯೂಸ್ ಮಾಡ್ಬೋದು, ಅದರಲ್ಲಿ ಫ್ಯಾಟ್ ಪರ್ಸೆಂಟು ಕಡಿಮೆ ಇರುತ್ತೆ. ಇದನ್ನು ಬಿಟ್ಟರೆ ಇನ್ನು ಬೆಳಿಗ್ಗೆ ಎದ್ದು ನಿಮಗೆ ಕಾಯಿಸ್ಲಿಕ್ಕೆ ಆಗಲ್ಲ ಅಂತಂತಂದರೆ ನೀವು ಗುಡ್ ಲೈಫ್ ಹಾಲನ್ನು ಬಳಸ್ಬೋದು. ಯಾಕಂದರೆ ಇದನ್ನು 136°C ಅಲ್ಲೇ ಆಲ್ರೆಡಿ ಅವರೇ ಕುದಿಸಿರ್ತಾರೆ, ಕುದಿಸಿ ತಕ್ಷಣ ತಣ್ಣಗೆ ಮಾಡಿಬಿಟ್ಟು ಪ್ಯಾಕೆಟ್ ಮಾಡಿರ್ತಾರೆ. ಆ ಕಾರಣದಿಂದ ಕಾಯಿಸೋಕ್ಕೆ ಟೈಮ್ ಇಲ್ಲ ಅಂತಂತಂದರೆ ನೀವು ಈ ಟೋನ್ಡ್ ಮಿಲ್ಕನ್ನು ಯೂಸ್ ಮಾಡ್ಬೋದು. ಈ ಟೋನ್ಡ್ ಮಿಲ್ಕಲ್ಲಿ ಫ್ಯಾಟ್ ಪರ್ಸೆಂಟ್ ಬಂದು 3% ಇರುತ್ತೆ. ಸೊ ಕಾಯಿಸೋಕ್ಕಾಗಲ್ಲ ಅನ್ನೋರು ಇದನ್ನು ಹಾಗೆ ಕುಡಿಬೋದು. ಇನ್ನು ಡೈರೆಕ್ಟು ಈ ಜ್ಯೂಸ್ ಗೀಸ್ ಎಲ್ಲ ಕುಡಿತೀವಲ್ಲ, ಆ ರೀತಿಯಾಗಿ ಈ ಟೆಟ್ರಾ ಪ್ಯಾಕಲ್ಲು ಹಾಲುಗಳಿದೆ, ಇದನ್ನು ಕೂಡ ನಾವು ಡೈರೆಕ್ಟ್ ಹಾಗೆ ಕುಡಿಯೋದಕ್ಕೆ ಯೂಸ್ ಮಾಡ್ಬೋದು. ಫ್ಲೇವರ್ಡ್ ಮಿಲ್ಕ್ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಈ ರೀತಿ ಬಾಟ್ಲ್ ಎಲ್ಲ ನೋಡಿರ್ತೀರ. ಈಗ ಟೆಟ್ರಾ ಪ್ಯಾಕಲ್ಲು ಮುಂಚೆಯೇ ಬರ್ತಿದೆ ಅನಿಸುತ್ತೆ, ನಾನು ನೋಡಿರಲಿಲ್ಲ, ಈ ಟೆಟ್ರಾ ಪ್ಯಾಕಲ್ಲು ಕೂಡ ಬರುತ್ತೆ. ಇದರ ರೇಟ್ ಬಂದು 25 ರೂಪಾಯಿ, ಎಲ್ಲ MRP ಇರೋ ಬೆಲೆ ಅಂತೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಇದು ಅಷ್ಟೇ, ಇದು ಬಂದು 25 ರೂಪಾಯಿ, ಇದು ಕೂಡ 25 ರೂಪಾಯಿ. ಇದು ಫ್ಲೇವರ್ಡ್ ಮಿಲ್ಕು, ಅಂದರೆ ಪಿಸ್ತಾ ಸುವಾಸಿತ ಹಾಲು. ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫ್ಲೇವರ್ಗಳು ಬರುತ್ತೆ, ನಾವು ಒಂದೊಂದು ತಂದಿದ್ದೀನಿ ಅಷ್ಟೇ. ಇದೊಂದು ರೀತಿಯಾದಂತಹ ಫ್ಲೇವರ್ ಹಾಲು. ಇದು ಸ್ಟ್ರಾಬೆರಿ ಹಾಲು, ಇದು ಪಿಸ್ತಾ ಹಾಲಂತೆ. ಇನ್ನು ಹಾಲನ್ನು ಬಿಟ್ಟರೆ ತುಪ್ಪ ಎಲ್ರಿಗೂ ಗೊತ್ತೇ ಇದೆ, ನಂದಿನಿ ತುಪ್ಪ ಸಿಗುತ್ತೆ ಅಂದ್ಬಿಟ್ಟು ನಾವು ಒಂದು ಚಿಕ್ಕ ಬಾಟಲ್ ತಂದಿದ್ದೀನಿ ಅಷ್ಟೇ. ಒಟ್ಟು 1/2 ಲೀಟ್ರಲ್ಲಿ 1/4 ಲೀಟ್ರಲ್ಲಿ, ಮತ್ತು ಇದು ಇನ್ನೂ ಕಡಿಮೆ, ಇದು 49 ರೂಪಾಯಿ ಬಾಟಲ್. ಇದು SML ಇದೆ ಅಂತಂದ್ಬಿಟ್ಟು ಇಲ್ಲಿ ಕಾಣ್ತಾ ಇಲ್ಲ ನನಗೆ, 50 ML, 50 ML, 50 ML ಬಾಟಲು 50 ರೂಪಾಯಿ ಇದೆ. ಇದರಲ್ಲಿ ನಿಮಗೆ 1/2 ಲೀಟ್ರ್ ಸಿಗುತ್ತೆ, 1/2 ಲೀಟ್ರ್ ಸಿಗುತ್ತೆ, 1 ಲೀಟ್ರ್ ಸಿಗುತ್ತೆ, ಅಷ್ಟೇ ಅಲ್ಲ 5 ಲೀಟ್ರ್ ಡಬ್ಬ ಕೂಡ ಸಿಗುತ್ತಂತೆ ನಂದಿನಿಯಲ್ಲಿ. ಇನ್ನು ಇದನ್ನು ಬಿಟ್ಟರೆ ಇನ್ನೇನೇನು ಸಿಗುತ್ತೆ ಅಂತಂತಂದರೆ ನಂದಿನಿಯಲ್ಲಿ ಚಾಕ್ಲೇಟ್ಸು, ಎಕ್ಲರ್ಸ್ ಏನಿದೆ ಇದು ನಂದಿನಿ ಬ್ರ್ಯಾಂಡ್ ಚಾಕ್ಲೇಟು, ಈ ಚಾಕ್ಲೇಟ್ಗಳು ಕೂಡ ನಿಮಗೆ ಸಿಗುತ್ತೆ. ಇದು ಬಿಟ್ಟರೆ ಕೋಕೋನಟ್ ಬರ್ಫಿ,
ಸ್ವೀಟ್ಸಲ್ಲಿ ಬಂದು ನಾವು ನಂದಿನಿ ಪೇಡ ಮಾತ್ರ ನೋಡ್ತೀವಿ, ಆದರೆ ನಂದಿನಿಯಲ್ಲಿ ಸಾಕಷ್ಟು ರೀತಿಯಾದಂಥ ಸ್ವೀಟ್ಸ್ ಇದೆ. ಇದು ಬಂದು ಕೊಕೊನಟ್ ಬರ್ಫಿ, ಇದು ಬಂದು ಮೈಸೂರು ಪಾಕು, ನಂದಿನಿ ಮೈಸೂರು ಪಾಕು. ಮೈಸೂರವ್ರಿಗೆ ಮಹಾಲಕ್ಷ್ಮೀ ಮೈಸೂರು ಪಾಕ್ ಜಾಸ್ತಿ ಯೂಸ್ ಮಾಡಿರ್ತಾರೆ. ಇದು ಬಂದು ನಂದಿನಿ ಮೈಸೂರು ಪಾಕು. ಗೋಡಂಬಿ, ಗೋಡಂಬಿ ಕಾಜು ಕಟ್ಲಿ ಅಂತೆ, ಕಾಜು ಕಟ್ಲಿ ಇದು ನಂದಿನಿ ಕಾಜು ಕಟ್ಲಿ. ಇದು ಬಿಟ್ಟರೆ ಬಾದಾಮ್ ಬರ್ಫಿ, ಇದು ಬಾದಾಮ್ ಬರ್ಫಿ. ಇದು ಬಂದರೆ ಇದು ಮಿಲ್ಕ್ ಪೌಡ್ರು, ಮಿಲ್ಕ್ ಪೌಡರ್ ಅದೇ ಹಾಲಿಲ್ಲದೆ ಇರೋವಂಥ ಟೈಮಲ್ಲಿ ಮಿಲ್ಕ್ ಪೌಡ್ರ್ ಮಿಕ್ಸ್ ಮಾಡ್ಕೋತಾರಲ್ಲ ಆ ರೀತಿಯಾಗಿ ಇದು ಮಿಲ್ಕ್ ಪೌಡ್ರು, ಇದು ಕೂಡ ಸಿಗುತ್ತೆ ನಂದಿನಿಯಲ್ಲಿ. ಇನ್ನು ಇದನ್ನು ಬಿಟ್ಟರೆ ಕೋವಾ ಕಡಲೆ ಮಿಠಾಯಿ, ಇದು ಕೂಡ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಕ್ಯಾಶ್ಯೂ ಬರ್ಫಿ, ಆಗಲೇ ತಿಳಿಸ್ತೆ ಅನಿಸುತ್ತೆ, ಕ್ಯಾಶ್ಯೂ ಬರ್ಫಿ ಸಿಗುತ್ತೆ. ಇನ್ನು ಇದು ಬಂದು ಮಿಲ್ಲೆಟ್ ಲಡ್ಡು, ಸಿರಿಧಾನ್ಯ ಲಡ್ಡು ಅಂತಂದ್ಬಿಟ್ಟು ನಂದಿನಿ ಬ್ರ್ಯಾಂಡು ಸಿರಿಧಾನ್ಯ ಲಡ್ಡು. ಇನ್ನು ಇದು ಬಂದು ಮಸಾಲ ಕೋಡ್ಬಳೆ, ಮಸಾಲ ಕೋಡ್ಬಳೆ ನಂದಿನಿ ಬ್ರ್ಯಾಂಡ್ ಅವ್ರದ್ದು. ಇದು ಬಂದು ಮಸಾಲ ಚಕ್ಲಿ. ಇದು ಬಂದು ಜಾಮೂನ್ ಪ್ಯಾಕೆಟ್, ಗುಲಾಬ್ ಜಾಮೂನ್ ಮಿಕ್ಸು, ಜಾಮೂನ್ ಏನು ಪ್ಯಾಕೆಟ್ ಮಾಡ್ಕೋತೀವಿ ನಂದಿನಿ ಬ್ರ್ಯಾಂಡೆಲ್ಲ ಸಿಗುತ್ತೆ, ಒಮ್ಮೆ ಯೂಸ್ ಮಾಡಿ. ಇದು ಬಿಟ್ಟರೆ ಇದು ನಂದಿನಿ ಪಾಯಸ, ಇನ್ಸ್ಟ್ಯಾಂಟ್ ಮ್ಯಾಜಿಕ್ ಮಿಕ್ಸು, ರೆಡಿ ಮಿಕ್ಸ್ ಇದು. ಇದನ್ನು ಹಾಕಿದ ತಕ್ಷಣ ಅಂದರೆ ಹಾಲಿಗೆ ಹಾಕ್ಬೇಕಂತ ಅನಿಸುತ್ತೆ, ಇಲ್ಲೆಲ್ಲ ಹಿಂದ್ಗಡೆ ಇದೆ ಡೀಟೇಲ್ಸು. ಸೊ ಪಾಯಸ ಮಾಡೋವಂಥವ್ರು ನಂದಿನಿ ಪಾಯಸವನ್ನು ಯೂಸ್ ಮಾಡಿ ಒಮ್ಮೆ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಇಲ್ಲ, ನಮ್ಮ ಒಂದು ನಂದಿನಿ, ನಮ್ಮ ಒಂದು ಕರುನಾಡಿನ ಅಸ್ತಿತ್ವ ಅಲ್ವಾ, ಆ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಇದು ಗುಲಾಬ್ ಜಾಮೂನ್ ಮಿಕ್ಸ್ ಆಗಲೇ ಹೇಳ್ದಂಗೆ. ಇದು ಬಂದು ಬಾದಾಮ್ ಹಾಲಿನ ಪುಡಿ, ಬಾದಾಮ್ ಪೌಡರ್ ಏನು ಬರುತ್ತೆ ಅದು ನಂದಿನಿ ಬ್ರ್ಯಾಂಡಲ್ಲೂ ಕೂಡ ಸಿಗುತ್ತೆ. ಇನ್ನು ಇದು ಬಂದು ನಂದಿನಿ ಕ್ರೀಮು, ಈ ಫ್ರೂಟ್ ಸಲಾಡು ಅದಕ್ಕೆಲ್ಲ ಕ್ರೀಮ್ ಹಾಕ್ತಾರೆ ನೋಡಿ, ಇದು ನಂದಿನಿ ಬ್ರ್ಯಾಂಡಲ್ಲೂ ಸಿಗುತ್ತೆ. ಸೊ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಇನ್ಮುಂದೆ ಕ್ರೀಮ್ ಏನಾದ್ರು ಯೂಸ್ ಮಾಡೋವಂಥವ್ರು ನಂದಿನಿ ಬ್ರ್ಯಾಂಡ್ ಕ್ರೀಮನ್ನೇ ಯೂಸ್ ಮಾಡಿ. ಇದು ಬಂದು ಧಾರವಾಡ ಪೇಡ, ನಂದಿನಿ ಬ್ರ್ಯಾಂಡಿನ ಧಾರವಾಡ ಪೇಡ. ಇದು ಬಂದು ಕಡಲೆಕಾಯಿ ಬರ್ಫಿ, ನಂದಿನಿ ಬ್ರ್ಯಾಂಡಿನ ಕಡಲೆಕಾಯಿ ಬರ್ಫಿ. ಇದು ಬಂದು ಪನ್ನೀರ್ ನಿಪ್ಪಟ್ಟು, ನಂದಿನಿ ಬ್ರ್ಯಾಂಡಿನ ಪನ್ನೀರ್ ನಿಪ್ಪಟ್ಟು. ಏನು ಸಿಗಲ್ಲ ನಂಗಿಲ್ಲ, ಎಲ್ಲ ಸಿಗ್ತಾ ಇದೆ. ಇದು ಬಂದು ಏಲಕ್ಕಿ ಪೇಡ ಅಂತೆ, ಏಲಕ್ಕಿ ಪೇಡ ನಂದಿನಿ ಬ್ರ್ಯಾಂಡಿನ ಏಲಕ್ಕಿ ಪೇಡ. ಇದು ಬಂದು ಖಾರ ಬೂಂದಿ, ಖಾರ ಬೂಂದಿ ನಂದಿನಿ ಬ್ರ್ಯಾಂಡಿನ ಖಾರ ಬೂಂದಿ, ಪ್ರತಿಯೊಂದು ಕೂಡ ಸಿಗುತ್ತೆ. ಇದಿಷ್ಟು ಸಿಕ್ಕಿದಂಥದ್ದು, ಇದರ ಜೊತೆಗೆ ಐಸ್ ಕ್ರೀಮ್ಸು ಇದೆ, ಅದನ್ನು ಕೂಡ ನಾನು ವಿಡಿಯೋದೆಲ್ಲ ಹಾಕ್ತೀನಿ. ಇದು ಬಂದು ನಂದಿನಿ ಐಸ್ ಕ್ರೀಮು, ಎಲ್ಲ ರೀತಿಯಾದಂತಹ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ನೀವು ಬೇರೆ ಬ್ರ್ಯಾಂಡ್ಗಳ ಐಸ್ ಕ್ರೀಮ್ಗಳೇನು ನೋಡ್ತಿರೋ ಆ ರೀತಿಯಾಗಿ ನಂದಿನಿಯಲ್ಲಿ ಇಂಥ ಸಿಗಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಕುಲ್ಫಿಗಳು ಸಿಗುತ್ತೆ, ಜೊತೆಗೆ ಚಾಕೋಬಾರ್ಗಳು ಸಿಗುತ್ತೆ, ಮತ್ತು ರೇಟ್ ಕೂಡ ಮಾಮೂಲಿ, ಬೇರೆ ಬ್ರ್ಯಾಂಡೆಲ್ಲ ಎಷ್ಟೇ ಇರೋದೋ ಅಷ್ಟೇ ಇರುತ್ತೆ. ಕುಲ್ಫಿ ಮೋಸ್ಟ್ಲಿ 5 ರೂಪಾಯಿ ಅಂತ ಅನಿಸುತ್ತೆ. ನಾನು ತರ್ತಾ ಇದ್ದೆ, 2 ತಿಂಗಳಿಂದ ತಂದಿದ್ದು, ಮರೆತುಬಿಟ್ಟೆ ನಾನು. ಅಲ್ಲಿ ಕೇಳಿದೆ ಆ್ಯಕ್ಚುಲಿ, ಅವರು ಆ ಕಡೆ ಸ್ವಲ್ಪ ಬ್ಯುಸಿ ಆಗಿದ್ರು. ರಮ್ಯಾ ಜಗತ್ ಮೈಸೂರು ಅಂತ ಮೇಡಮ್, ರಮ್ಯಾ ಜಗತ್ ಮೈಸೂರು. ಹೌದು ಮೇಡಮ್, ಹೌದು. ಸರ್ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ? ಅಲ್ಲಿ ಎಲ್ಲ MRP ನೇ ಅಲ್ಲ ಸರ್? ಎಲ್ಲ MRP ನೇ, 90 ರೂಪಾಯಿ ಆಗುತ್ತೆ. 90 ರೂಪಾಯಿ. ಹ್ಮ್, ಇದೆಲ್ಲ ನಿಮಗೆ. ಇವೆಲ್ಲ 30 ಬೀಳುತ್ತೆ. ಎಲ್ಲ ಐಟಮ್ಸ್ ಬ್ಲಾಕರೆ. ನಿಮ್ಮ ಹೆಸರು ಸರ್? ಸತೀಶ್ ಅಂತ. ಸತೀಶ್. ಇದರ ಜೊತೆಗೆ ನಂದಿನಿಯಲ್ಲಿ ನೀರು ಕೂಡ ಸಿಗುತ್ತೆ, ನಂದಿನಿ ವಾಟರ್ ಬಾಟಲ್ ಕೂಡ ಸಿಗುತ್ತೆ. 1/2 ಲೀಟರ್ ಬಾಟಲ್ ಇದು, 1/2 ಲೀಟರ್ ಬಾಟಲ್ ಬಂದು 6 ರೂಪಾಯಿ. ಇದು ನಂದಿನಿ ಬ್ರ್ಯಾಂಡಿನ ನೀರು. ಇದಿಷ್ಟು ನಂದಿನಿ ಬ್ರ್ಯಾಂಡ್ಗಳ ಬಗ್ಗೆ ನನಗೆ ಗೊತ್ತಿರೋವಂಥಷ್ಟು, ನಾನು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ತಿಳಿಸಿದ್ದೀನಿ. ಇನ್ನು ನಂದಿನಿ ವಿಚಾರಕ್ಕೆ ಬರೋದಾದರೆ, ಅಂದರೆ ಕಂಪ್ನಿಯ ನಂದಿನಿ ಒಂದು ಬ್ರ್ಯಾಂಡಿನ ವಿಚಾರಕ್ಕೆ ಬರೋದಾದರೆ, ಪಬ್ಲಿಕ್ ಟಿ ವಿ ರಂಗನಾಥ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಯಾಕಂದರೆ ರೈತರಿಗೆ ರೇಟನ್ನು ಕಡಿಮೆ ಮಾಡಿದ್ದಾರೆ ಆ ಟೈಮ್ನಲ್ಲಿ.
ಅವರು ಹೇಳಿದ್ರು, ನಂದಿನಿ ಇಷ್ಟೊಂದೆಲ್ಲ ಫೇಮಸ್ ಆಗಿರೋವಂಥದ್ದು, ನಂದಿನಿ ಅಸ್ತಿತ್ವ ಇಷ್ಟೊಂದೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದಿರೋವಂಥದ್ದು, ಅಸ್ತಿತ್ವ ಉಳಿದಿರೋವಂಥದ್ದೆಲ್ಲಕ್ಕೆಲ್ಲ ಕಾರಣ, ಪ್ರಮುಖವಾದಂಥ ಕಾರಣ ಸರ್ಕಾರವೂ ಕೂಡ ಹೌದು. ಆದರೆ ಬಹುಮುಖ್ಯವಾದ ಪಾಲು ಸರ್ಕಾರ ಅಲ್ಲ. ಸರ್ಕಾರ ಅಂತಂದರೆ ಈಗ ಕಾಂಗ್ರೆಸ್ ಅಭಿಮಾನಿಗಳು ಬಂದು ದಯವಿಟ್ಟು ಕಮೆಂಟ್ ಮಾಡಬೇಡಿ, ಈ ಸರ್ಕಾರ ಅಂತ ಮಾತ್ರ ಅಲ್ಲ, ಯಾವುದೇ ಸರ್ಕಾರ ಬರಲಿ ಸರ್ಕಾರ ಮುಖ್ಯವಾದ ಕಾರಣವನ್ನು ವಹಿಸಲ್ಲ. ಇದಕ್ಕೆ ಕಾರಣ, ನಿಜವಾದ ಕಾರಣ, ಒಂದು ರೈತರು ಅವರೇ ಪ್ರೊಡ್ಯೂಸ್ ಮಾಡ್ತಿರೋವಂಥದ್ದು, ಅದನ್ನು ಬಿಟ್ಟರೆ ಸಾರ್ವಜನಿಕರು ಕನ್ನಡಿಗರು ಕಾರಣ. ಯಾಕಂತಂದರೆ ಕನ್ನಡಿಗರು ಈಗಲೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಬ್ರ್ಯಾಂಡು. ಎಷ್ಟೋ ಜನರು ಹಾಲನ್ನು ತರಕ್ಕೆ ಹೋದಾಗ ನಂದಿನಿ ಇಲ್ಲ ಅಂದಾಗ ಬೇರೆ ಬ್ರ್ಯಾಂಡ್ ಕೊಡಲ ಅಂತ ಅಂದಾಗ ಬೇಡ ನಂದಿನಿ ಇಲ್ಲ ಅಂದರೆ ಬೇಡ ಬಿಡಿ ಅಂತ ವಾಪಸ್ ಮನೆಗೆ ಬರೋರು ಕೂಡ ಇದ್ದಾರೆ. ಸೊ ನಮ್ಮ ಒಂದು ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ತುಂಬ ಹೆಮ್ಮೆಯಿಂದ ಬಳಸ್ತೀವಿ. ಅವಶ್ಯಕತೆ ಇದೆ ನಿಜ, ಬಟ್ ಆದರೆ ಬ್ರ್ಯಾಂಡ್ ಚೇಂಜ್ ಮಾಡೋದು ಅದೇನು ತುಂಬ ಕಷ್ಟವಾದ ಕೆಲಸ ಅಲ್ಲ. ಇವತ್ತು ನಂದಿನಿ ತಂದಿದ್ದೀನಿ, ನಾಳೆ ಹೋಗ್ಬಿಟ್ಟು ಬೇರೆ ಬ್ರ್ಯಾಂಡ್ ಹಾಲು ತರೋದೇನು ಕಷ್ಟದ ಕೆಲಸ ಅಲ್ಲ. ಆದರೆ ನಂದಿನಿನೇ ಬೇಕು ನಮಗೆ ಅಂತ ನಾವು ಹೆಮ್ಮೆಯಿಂದ ಬಳಸ್ತಾ ಇದ್ದೀವಿ, ಬಹಳ ಪ್ರೀತಿಯಿಂದ ಬಳಸ್ತಾ ಇದ್ದೀವಿ. ಹೇಗೆ ನಾವು ಕಾವೇರಿ ನದಿಯನ್ನು ತುಂಬ ಪ್ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ನಂದಿನಿ ಬ್ರ್ಯಾಂಡ್ನ ಕೂಡ ನಮ್ಮ ಒಂದು ಬ್ರ್ಯಾಂಡ್, ನಮ್ಮ ಮನೆಯ ಬ್ರ್ಯಾಂಡ್, ನಮ್ಮ ಮನೆಯ ವಸ್ತು ಅನ್ನೋ ರೀತಿಯಲ್ಲಿ ಪ್ರೀತಿ ಮಾಡ್ತೀವಿ. ಆ ಕಾರಣದಿಂದಲೇ ನಂದಿನಿ ಈ ಮಟ್ಟಕ್ಕೆ ಬೆಳೆದಿದೆ. ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡಗಳಿಗೂ ಕೂಡ ಇದು ಸ್ಪಾನ್ಸನರ್ ಆಗಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ನಂದಿನಿ ಬೆಳೀಲಿ ಅನ್ನೋವಂತಹ ಆಶಯ, ನಮ್ಮ ನಂದಿನಿ ಉಳ್ಕೊಬೇಕು, ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳಿಬೇಕು ಅನ್ನೋಂತಹ ಆಶಯ ಕನ್ನಡಿಗರದು. ಸೊ ರೈತರಿಗೆ ದಯವಿಟ್ಟು ಲಾಭ ಮಾಡಲಿ, ಬೇರೆ ಎಲ್ಲ ಯಾವುದ್ಯಾವುದ್ರಲ್ಲೆಲ್ಲ ಲಾಭ ಮಾಡ್ಬೋದು ಮಾಡಲಿ. ಸಿಗರೇಟಲ್ಲಿ ಲಾಭ ಮಾಡ್ಬೋದು, ಡ್ರಿಂಕ್ಸಲ್ಲಿ ಲಾಭ ಮಾಡ್ಬೋದು, ಅಥವಾ ಈಗ ಎಲ್ಲ ಜಾಸ್ತಿ ಹಾಕೋತಾರಲ್ಲಪ್ಪ ಏನದು ಗುಟ್ಕಾ ಗುಟ್ಕಾ, ಅದರಲ್ಲಿ ಎಲ್ಲದರಲ್ಲೂ ಲಾಭ ಮಾಡಲಿ. ಆದರೆ ಇಂಥದ್ರಲ್ಲಿ ಸರ್ಕಾರ ಸ್ವಲ್ಪ ಲಾಭವನ್ನು ಕಡಿಮೆ ತಗೊಂಡು ಅತಿ ಹೆಚ್ಚಾದಂತಹ ಲಾಭವನ್ನು ರೈತರಿಗೆ ತಲುಪಿಸ್ಲಿ. ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ರೈತರಿಗೆ ಕೊಡುವಂತಹ ಹಣವನ್ನು ಕಡಿಮೆ ಮಾಡೋದು ಸರಿಯಲ್ಲ. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ನಂದಿನಿ ಬ್ರ್ಯಾಂಡ್ನಲ್ಲಿ ಸರ್ಕಾರ ಲಾಭವನ್ನು ಕಡಿಮೆ ಇಟ್ಕೊಂಡು ಮಿಕ್ಕ ಎಲ್ಲ ಲಾಭವನ್ನು ಕೂಡ ರೈತರಿಗೆ ಕೊಡಲಿ. ಆಗ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ, ಜೊತೆಗೆ ರೈತರಿಗೂ ಕೂಡ ಅತಿ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಆಗಲೇ ಹೇಳಿದ್ನಲ್ಲ, ಮಿಕ್ಕಂತಹ ಪ್ರಾಡಕ್ಟ್ಗಳು ಬೇರೆ ಬೇರೆ ಬರುತ್ತಲ್ಲ, ಅದರಲ್ಲೆಲ್ಲ ಕೂಡ ಎಷ್ಟಾದರೂ ಲಾಭ ಇಟ್ಕೊಳ್ಳಿ, ಪಬ್ಲಿಕ್ ಏನು ಅಷ್ಟಾಗಿ ಕೇಳೋದು ಇಲ್ಲ. ಇನ್ನು ಇಷ್ಟೆಲ್ಲ ಪ್ರಾಡಕ್ಟನ್ನು ಕೊಟ್ಟದ್ದು ಬಂದು ಇಲ್ಲಿ ಮೈಸೂರಿನ ವಿವೇಕಾನಂದ ಸರ್ಕಲಿಂದ, ಇನ್ನು ಈ ಕಡೆ ಬೆಮ್ಮೆಲ್ ಲೇಔಟ್ ಅಂತ ಇದೆ, ಬೆಮ್ಮೆಲ್ ಆರ್ಚ್ ಹತ್ರ ಒಂದು ನಂದಿನಿ ಬೂತ್ ಇದೆ, ಅವರು ಕೊಟ್ಟರು. ಆ್ಯಕ್ಚುಲಿ ದುಡ್ಡು ಕೊಟ್ಟೆ ತಂದಿದ್ದೀನಿ ನಾನು, ಸುಮ್ಮನೆ ಅಲ್ಲಿಂದ ತಂದಿದ್ದೀನಲ್ವಾ, ಅವರ ಹೆಸರು ಹೇಳೋಣ. ಅಕಸ್ಮಾತ್ ಈ ವಿಡಿಯೋನ ಹತ್ರದಲ್ಲಿ ಯಾರಾದರೂ ನೋಡಿದ್ರೆ ವಿವೇಕಾನಂದ ಸರ್ಕಲ್ ಅಥವಾ ಬೆಮ್ಮೆಲ್ ಲೇಔಟು ಶ್ರೀರಾಮಪುರ ಸೆಕೆಂಡ್ ಸ್ಟೇಜು ಆ ಕಡೆ ಯಾರಾದರೂ ನೋಡಿದ್ರೆ ಅವ್ರ ಅಂಗಡಿಗೆ ಹೋದರೆ ವಿಡಿಯೋದಲ್ಲಿ ನಿಮ್ಮನ್ನ ನೋಡಿದ್ವಿ ಅಂತ ಹೇಳಿ ಅವ್ರಿಗೂ ಖುಷಿಯಾಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ, ನಂದಿನಿ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಸಿಕ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಇನ್ನು ನಂದಿನಿಯಲ್ಲಿ ಐಸ್ ಕ್ರೀಮ್ ಕೂಡ ಸಿಗುತ್ತೆ, ದಯವಿಟ್ಟು ಐಸ್ ಕ್ರೀಮ್ ಮಾತ್ರ ದಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಬೇಸಿಗೆ ಕಾಲದಲ್ಲಿ ನಂದಿನಿ ಬ್ರ್ಯಾಂಡ್ ಐಸ್ ಕ್ರೀಮ್ ಬಳಸಿದ್ದೀವಿ, ಎಲ್ಲ ರೀತಿಯಾದಂತಹ ಐಸ್ ಕ್ರೀಮನ್ನು ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಗೊತ್ತಿರುತ್ತೆ, ನಂದಿ ಎಲ್ಲ ರೀತಿಯಾದಂಥ ಐಸ್ ಕ್ರೀಮನ್ನು ಕೂಡ ಬಳಸಿದ್ದೀವಿ, ಬಹಳ ಚೆನ್ನಾಗಿದೆ. ಸೊ ಈಗ ಮಳೆಗಾಲ, ನೆಕ್ಸ್ಟ್ ಸಮ್ಮರ್ ಬಂದಾಗ ಏನಾದರೂ ಐಸ್ ಕ್ರೀಮ್ ಬಳಸುವಂಥವ್ರು ನಂದಿನಿ ಬ್ರ್ಯಾಂಡೇ ಬಳಸಿ, ಟೇಸ್ಟ್ ಮಾತ್ರ ಅದು ನಿಜಕ್ಕೂ ಅದ್ಭುತವಾಗಿದೆ. ಆದಷ್ಟು ಸಿಗುವಂತಹ ಐಟಮ್ಗಳೆಲ್ಲ ತಿಳಿಸಿದ್ದೀನಿ, ನೀವೇನಾದರೂ ಬಳಸುವಂಥವ್ರಿದ್ರೆ ನಂದಿನಿ ಬ್ರ್ಯಾಂಡ್ನೇ ಬಳಸಿ. ನಂದಿನಿ ನಮ್ಮ ಬ್ರ್ಯಾಂಡು, ನಿಮ್ಮ ಬ್ರ್ಯಾಂಡು, ಕನ್ನಡಿಗರ ಬ್ರ್ಯಾಂಡು, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಈಗ ಆಲ್ರೆಡಿ ಬೆಳೆದಿದೆ, ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಇಡೀ ಭಾರತದಲ್ಲಿ ನಮ್ಮ ನಂದಿನಿ ಅಂತಂದ ತಕ್ಷಣ ಗೊತ್ತಾಗಬೇಕು, ಆ ಮಟ್ಟಕ್ಕೆ ಬೆಳೆಯುವಂತಾಗಲಿ. ನಮ್ಮ ರೈತರು ಹೇಗೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆಯೋ, ಸರ್ಕಾರ ಕೂಡ ನಮ್ಮ ಒಂದು ಹಾಲಿನ ಸಪ್ಲೈಯನ್ನು ಬೇರೆ ಬೇರೆ ರಾಜ್ಯಕ್ಕೂ ತಲುಪಿಸ್ಲಿ. ಯಾಕಂದರೆ ಬೇರೆ ರಾಜ್ಯದ ಹಾಲುಗಳು ಕೂಡ ನಮ್ಮ ರಾಜ್ಯದಲ್ಲಿ ಸಿಗುತ್ತಲ್ಲ, ಆ ರೀತಿಯಾಗಿ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಒಂದು ನಂದಿನಿ ಸಿಗ್ಬೋದು. ಬಟ್ ಇನ್ನೂ ಸುಲಭವಾಗಿ ಅತಿ ಹೆಚ್ಚಾಗಿ ಸಿಗೋ ಥರ ಮಾಡಲಿ. ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ, ನಂದಿನಿ ಬಗ್ಗೆ ಏನಾದರೂ ಒಂದಿಷ್ಟು ಮಾಹಿತಿ ನಿಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಹಿತಿ ತಿಳಿತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.